ನನ್ನೆಲ್ಲ ಆತ್ಮೀಯ ಶಿಕ್ಷಕ ಬಾಂಧವರಿಗೆ ವಂದನೆಗಳು. ಫ್ರೆಂಡ್ಸ್, ಇವತ್ತಿನ ನಮ್ಮ ಈ ಒಂದು ವಿಡಿಯೋದಲ್ಲಿ ಶಾಲಾ ಸಿದ್ಧಿ ಸ್ಕೂಲ್ ಲಾಗಿನ್ನಲ್ಲಿ ಮರೆತ ಪಾಸ್ವರ್ಡ್ ಜನರೇಟ್ ಮಾಡುವುದು, ನಂತರ ಚೇಂಜ್ ಪಾಸ್ವರ್ಡನ್ನು ಚೇಂಜ್ ಮಾಡುವುದು, ನಂತರ ಪ್ರೊಫೈಲನ್ನು ಯಾವ ಥರ ಅಪ್ಡೇಟ್ ಮಾಡೋದರ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಮೊಟ್ಟ ಮೊದಲಿಗೆ ನಮ್ಮ ಪಾಸ್ವರ್ಡ್ನ ಮರೆತಿದ್ದರೆ ಅದಕ್ಕೋಸ್ಕರ ಒಂದು ಸರಳ ವಿಧಾನವಿದೆ. ಶಾಲಾ ಸಿದ್ಧಿಯ ಲಾಗಿನ್ ಪೇಜ್ ಓಪನ್ ಮಾಡಿದ ನಂತರ, ಸೊ ಲಾಸ್ಟ್ ಟೈಮ್ ನೀವು ಏನಿದೆ ಲಾಸ್ಟ್ ವಿಡಿಯೋನಲ್ಲಿ ನೋಡಿದ್ದೀರಾ ಯಾವ ಥರ ಲಾಗಿನ್ ಮಾಡಬೇಕು, ಅದೇ ಒಂದು ಪೇಜ್ನಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಎನ್ನುವ ಒಂದು ಆಪ್ಷನ್ ಇಲ್ಲಿ ಕಾಣುತ್ತದೆ. ಆ ಒಂದು ಆಪ್ಷನನ್ನು ಉಪಯೋಗ ಮಾಡಿ ನಮ್ಮ ಪಾಸ್ವರ್ಡನ್ನು ನಾವು ಕ್ರಿಯೇಟ್ ಮಾಡಿಕೊಳ್ಳಬಹುದು ಅಥವಾ ಮರಳಿ ಪಡೆಯಬಹುದು. ಸೊ ಇದರಲ್ಲಿ ಈ ಥರ ಪಾಸ್ವರ್ಡ್ ಫಾರ್ಗೆಟ್ ಆಗಿದ್ದರೆ ಇದನ್ನು ಪಡೆಯೋದಕ್ಕೆ ಮೂರು ಆಪ್ಷನ್ಸ್ಗಳು ಇಲ್ಲಿವೆ. ದೇರ್ ಆರ್ ತ್ರೀ ವೇಸ್ ಟು ಗೆಟ್ ದ ಪಾಸ್ವರ್ಡ್. ಫಸ್ಟ್ ಒನ್ ವಿತ್ ಪಿನ್ ಅಥವಾ ಒ ಟಿ ಪಿ, ನಿಮ್ಮ ಇಮೇಲ್ಗೆ ಒಂದು ಪಿನ್ ಒ ಟಿ ಪಿ ಬಂದಿರುತ್ತದೆ. ನಂತರ ಗೆಟ್ ಪಿನ್, ಅದು ನಿಮ್ಮ ಹತ್ರ ಪಿನ್ ಇರಲಿಕ್ಕೆ ಅದನ್ನು ಪಡೆದುಕೊಳ್ಳೋದಕ್ಕೆ ಗೆಟ್ ಪಿನ್ ಮಾಡಬೇಕು. ನಂತರ ಒ ಟಿ ಪಿ ಅಥವಾ ಪಿನ್ ಮರೆತೋಗಿದ್ದರೆ ಅದು ಕೂಡ ನೀವು ಇಲ್ಲಿ ಜನರೇಟ್ ಮಾಡಬಹುದು. ಸೊ ಈ ಥರ ಮೂರು ಆಪ್ಷನ್ಗಳನ್ನು ಬಳಸಿ ನಾವು ಪಾಸ್ವರ್ಡನ್ನು ಜನರೇಟ್ ಮಾಡಬಹುದು. ಸೊ ನಿಮ್ಮ ಹತ್ರ ಆಲ್ರೆಡಿ ಒ ಟಿ ಪಿ ಇದ್ದರೆ ಅದರಲ್ಲಿ ನಾವು ನಮ್ಮ ಶಾಲೆಯ ಯುಡೈಸ್ ಕೋಡ್ ಮತ್ತು ನಮಗೆ ಬಂದಿರುವಂಥ ಪಿನ್ ಅಥವಾ ಒ ಟಿ ಪಿಯನ್ನು ಹಾಕಿ ಇಲ್ಲಿ ಸಬ್ಮಿಟ್ ಮಾಡಿದರೆ ನಮಗೆ ಪಾಸ್ವರ್ಡ್ ಮೆಸೇಜ್ ಮೂಲಕ ಬರುತ್ತದೆ, ನಮ್ಮ ಜಿಮೇಲ್ಗೆ ಬರುತ್ತದೆ. ಸೊ ಇದೇ ಥರ ಫ್ರೆಂಡ್ಸ್, ನಮ್ಮ ಹತ್ರ ಒ ಟಿ ಪಿ ಅಥವಾ ಪಿನ್ ಇರ್ಲಿಕ್ಕೆ, ಇಫ್ ಯು ಡೋಂಟ್ ಹ್ಯಾವ್ ದ ಒ ಟಿ ಪಿ ಪಿನ್, ದೆನ್ ವಿ ನಾವು ಏನು ಮಾಡಬೇಕಾಗುತ್ತೆ, ಈ ಒಂದು ಆಪ್ಷನನ್ನು ಬಳಸಿ ನಮ್ಮ ಶಾಲಾ ಯುಡೈಸ್ ಆ್ಯಂಡ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇಲ್ಲಿ ಹಾಕಬೇಕಾಗುತ್ತದೆ ಅಥವಾ ಇಮೇಲ್ ಐ ಡಿ ಕೂಡ ಇಲ್ಲಿ ನಾವು ಹಾಕಬೇಕಾಗುತ್ತದೆ. ಈ ಥರ ಗೆಟ್ ಪಿನ್ ಮಾಡಿದಾಗ ನಮ್ಮ ಇಮೇಲ್ ಐ ಡಿಗೆ ನಮಗೆ ಪಿನ್ ಅಥವಾ ಒ ಟಿ ಪಿ ಬರುತ್ತದೆ ಫ್ರೆಂಡ್ಸ್. ಇದೇ ಥರ ಫಾರ್ಗೆಟ್ ಪಿನ್, ನಮಗೆ ಪಿನ್ ಅಥವಾ ಒ ಟಿ ಪಿ ಮರೆತು ಹೋಗಿದ್ದರೆ ಅದನ್ನು ಮರಳಿ ಪಡೆಯಲು ಯುಡೈಸ್ ಕೋಡನ್ನು ಹಾಕಿ ಇಲ್ಲಿ ಕೊಟ್ಟಿರುವಂಥ ಸೆಂಡ್ ಬಟನನ್ನು ಕ್ಲಿಕ್ ಮಾಡಿದರೆ ನಮ್ಮ ರಿಜಿಸ್ಟರ್ಡ್ ಇಮೇಲ್ ಐ ಡಿಗೆ ಒ ಟಿ ಪಿ ಅಥವಾ ಪಿನ್ ಬರುತ್ತದೆ. ಅದೇ ರೀತಿ ಫ್ರೆಂಡ್ಸ್, ಪಾಸ್ವರ್ಡ್ ಚೇಂಜ್ ಮಾಡುವುದು, ನಂತರ ನಮ್ಮ ಪ್ರೊಫೈಲನ್ನು ಯಾವ ಥರ ನಾವು ಅಪ್ಡೇಟ್ ಮಾಡಿಕೊಳ್ಳಬಹುದು, ಇದರ ಬಗ್ಗೆ ಒಂದು ಈಸಿ ಮೆಥಡ್ ಇದೆ ಫ್ರೆಂಡ್ಸ್. ನಿಮ್ಮ ಶಾಲಾ ಲಾಗಿನ್ ಆದ ನಂತರ ಇಲ್ಲಿ ಕಾಣುವಂತಹ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್, ಕೊನೆ ಕಾರ್ನರ್ನಲ್ಲಿ ಒಂದು ಆಪ್ಷನ್ ಇದೆ, ಇದರಲ್ಲಿ ಚೇಂಜ್ ಪ್ರೊಫೈಲ್ ಎನ್ನುವ ಆಪ್ಷನ್ ಇದೆ, ಅದರ ಪಕ್ಕದಲ್ಲಿ ಲಾಗ್ಔಟ್ ಇದೆ. ಸೊ ಚೇಂಜ್ ಪ್ರೊಫೈಲ್ನಲ್ಲಿ ಓಪನ್ ಮಾಡಿದಾಗ ಚೇಂಜ್ ಪ್ರೊಫೈಲ್, ಮೊದಲನೇದಾಗಿ ಚೇಂಜ್ ಪ್ರೊಫೈಲ್ ಇದೆ. ಸೊ ಇಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಮೊಬೈಲ್ ನಂಬರ್, ಇಮೇಲ್ ಐ ಡಿ ಇಲ್ಲಿ ಬರುತ್ತದೆ. ಸೊ ಇದರಲ್ಲಿ ನಮಗೆ ನಮ್ಮ ಶಾಲಾ ಹೆಸರನ್ನು ನಾವು ಇದರಲ್ಲಿ ಹಾಕಬೇಕಾಗಿತ್ತು. ಸೊ ವಿ ಕ್ಯಾನ್ ಚೇಂಜ್ ದ ನೇಮ್. ಸೊ ಇಲ್ಲಿ ಮೊದಲೇ ಫಸ್ಟ್ ನೇಮ್ ಚೇಂಜ್ ಇದೆ, ಇದನ್ನು ನಾವು ತೆಗೆದು ನಮ್ಮ ಶಾಲೆಯ ಹೆಸರನ್ನು ನಾವು ಇಲ್ಲಿ ಹಾಕಬಹುದು. ಅದೇ ಥರ ಲಾಸ್ಟ್ ನೇಮ್ ಕೂಡ ಇಲ್ಲಿ ನಾವು ಹಾಕಬಹುದು. ಫಾರ್ ಎಕ್ಸಾಂಪಲ್, ಇಲ್ಲಿ ಫಸ್ಟ್ ನೇಮ್ ಶಾಲೆಯ ಹೆಸರು, ನಂತರ ಲಾಸ್ಟ್ ನೇಮ್ ನಮ್ಮ ಶಾಲೆ ಇರುವಂಥ ಊರಿನ ಹೆಸರನ್ನು ಹಾಕಿದ್ದೇನೆ, ಮೊಬೈಲ್ ನಂಬರ್ ಇದೆ, ನಂತರ ಇಮೇಲ್ ಐ ಡಿ ಕೂಡ ಇಲ್ಲಿ ನಾವು ಅಪ್ಡೇಟ್ ಮಾಡಬಹುದು. ನಂತರ ಚೇಂಜ್ ಪ್ರೊಫೈಲ್ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಮೆಸೇಜ್ ಬಂದಿದೆ, ಯೂಸರ್ ಪ್ರೊಫೈಲ್ ಚೇಂಜ್ ಸಕ್ಸಸ್ಫುಲಿ. ಸೊ ನಮ್ಮ ಪ್ರೊಫೈಲನ್ನು ನಾವು ಚೇಂಜ್ ಮಾಡಬಹುದು. ಎವ್ರಿ ಟೈಮ್ ಏನಿದೆ ನಮ್ಮ ಶಾಲೆ ಹೆಸರು ಇಲ್ಲಿ ಕಾಣಿಸಿಕೊಳ್ಳುತ್ತದೆ ಶಾಲಾ ಸಿದ್ಧಿ ಓಪನ್ ಮಾಡಿದ ನಂತರ. ಸೊ ಇದೇ ಥರ ಫ್ರೆಂಡ್ಸ್, ಇಲ್ಲಿ ಚೇಂಜ್ ಪಾಸ್ವರ್ಡ್ ಎನ್ನುವ ಆಪ್ಷನ್ ಕೂಡ ಇದೆ. ಪಾಸ್ವರ್ಡ್ ನೀವು ಆಲ್ರೆಡಿ ತೆಗೆದುಕೊಂಡಿದ್ದೀರ, ಸೊ ಅದನ್ನು ನೀವು ಚೇಂಜ್ ಮಾಡಬೇಕಂದರೆ ನಿಮಗೆ ಬಂದಿರುವಂಥ ಪಿನ್ ಅಥವಾ ಒ ಟಿ ಪಿ, ಸೊ ಇದರ ಒಂದು ಇಲ್ಲಿ ಕೋಡ್ ಹಾಕಿ, ಸೊ ಇಟ್ ಕಂಟೆಂಟ್ ಸಿಕ್ಸ್ ಡಿಜಿಟ್ಸ್, ಸೊ ಅದನ್ನು ನಾವು ಇಲ್ಲಿ ಹಾಕಿ ನ್ಯೂ ಪಾಸ್ವರ್ಡನ್ನು ಹಾಕಬೇಕಾಗುತ್ತದೆ, ನಂತರ ಅದನ್ನು ಕನ್ಫರ್ಮ್ ಮಾಡಬೇಕಾಗುತ್ತದೆ. ಸೊ ಒ ಟಿ ಪಿ ಇಲ್ಲಿ ಹಾಕಿ ನಂತರ ಪಾಸ್ವರ್ಡ್. ಸೊ ಪಾಸ್ವರ್ಡ್ ಹಾಕಬೇಕಾದ್ರೆ ಟೋಟಲ್ 10 ಇಲ್ಲಿ ಕ್ಯಾರೆಕ್ಟರ್ಸ್ ಇರಬೇಕು. ನಂತರ ಇಲ್ಲಿ ಚೇಂಜ್ ಪಾಸ್ವರ್ಡ್ ಎನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಪಾಸ್ವರ್ಡ್ ಚೇಂಜ್ ಮಾಡಿದ ನಂತರ ಅದು ಕೂಡ ಸೇವ್ ಮಾಡಬಹುದು ಫ್ರೆಂಡ್ಸ್. ಈ ಥರ ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ ಎಂದು ಇಲ್ಲಿ ಮೆಸೇಜ್ ಬರುತ್ತದೆ ಫ್ರೆಂಡ್ಸ್. ಈ ಥರ ಇನ್ನಿತರ ಮಾಹಿತಿಗಾಗಿ ನಮ್ಮ ಉಪಯುಕ್ತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಂತರ ನಮ್ಮ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಇತರರಿಗೆ ಶೇರ್ ಮಾಡಿ. ಧನ್ಯವಾದಗಳು.